ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಯಾವ ರೀತಿ ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ನಿಮ್ಮ ಜಿಯೋ ಫೋನಲ್ಲಿ ಜೆ ಬಿ ಸ್ಟೋರ್ ಮತ್ತು ಓಬಿನಿಯಸ್ ಇರಲೇಬೇಕಾಗುತ್ತೆ. ಅದನ್ನು ನೀವು ಕಂಪ್ಯೂಟರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆದರೂ ಕಂಪ್ಯೂಟ್ರು ಅಥವಾ ಲ್ಯಾಪ್ಟಾಪು ಇಲ್ಲ ಇಲ್ಲ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂತ ಈ ವೀಡಿಯೋದಲ್ಲಿ ಹೇಳ್ತೀನಿ, ಅಥವಾ ಇನ್ಸ್ಟಾಲ್ ಮಾಡ್ಕೊಳಕ್ಕಾಗುತ್ತಾ ಇಲ್ಲ ಅಂತ ಈ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕಂಡು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಉಮಿನಿ ಎಸ್ ಡಿ ಮತ್ತು ಜೆ ಬಿ ಸ್ಟೋರ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ನಿಮ್ಮ ಹತ್ರ ಮೊದಲು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರಲೇಬೇಕು ಫ್ರೆಂಡ್ಸ್. ಯಾಕಂದ್ರೆ ಆಯಿತಾ, ನೀವು ಇನ್ಸ್ಟಾಲ್ ಮಾಡಬೇಕಂದ್ರೆ ನಿಮ್ಮ ಹತ್ರ ನಿಮ್ಮ ಮೊಬೈಲನ್ನ ರೂಟ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಹತ್ರ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದರೆ ನೀವು ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಆದರೂ ಫ್ರೆಂಡ್ಸ್, ನಿಮಗೆ ಯೂಟ್ಯೂಬಲ್ಲಿ ಕೆಲವು ವೀಡಿಯೋ ಸಿಗುತ್ತೆ. ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲದೇ ಇದ್ದರೂ ನೀವು ಯಾವ ರೀತಿ ಓಮಿನಿ ಎಸ್ಡಿನ ಮತ್ತು ಜೆ ಬಿ ಸ್ಟೋರನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ನಿಮ್ಮ ಜಿಯೋ ಫೋನಲ್ಲಿ ಅಂತ ಹೇಳ್ತಾರೆ. ಆದರೂ ಫ್ರೆಂಡ್ಸ್, ಅವರು ನೀವು ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳ್ಕೊಡ್ತಾರೆ ಹೊರತು ಅದು ನಿಮ್ಮ ಮೊಬೈಲಿಗೆ ಸಪೋರ್ಟ್ ಆಗೋಲ್ಲ. ಹಾಗಾದರೆ ಫ್ರೆಂಡ್ಸ್, ಇದರಿಂದ ನಿಮ್ಮ ಟೈಮು ವೇಸ್ಟು ಫ್ರೆಂಡ್ಸ್, ಜೊತೆಗೆ ನಿಮ್ಮ ನೆಟ್ ಕೂಡ ವೇಸ್ಟು ಫ್ರೆಂಡ್ಸ್. ನಿಮ್ಮ ಹತ್ರ ಕಂಪ್ಯೂಟರ್ ಮತ್ತು ಅಥವಾ ಲ್ಯಾಪ್ಟಾಪ್ ಇದ್ದರೆ ಮಾತ್ರ ನೀವು ನಿಮ್ಮ ಮೊಬೈಲನ್ನು ನೀವು ರೂಟ್ ಮಾಡಿಕೊಂಡು ಜೆ ಬಿ ಸ್ಟೋರನ್ನು ಮತ್ತು ಓಮಿನ್ ಎಸ್ಡಿನ ಇನ್ಸ್ಟಾಲ್ ಮಾಡಿಕೊಂಡು ಆ ನಂತರ ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಇದ್ರ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂತ ನಾನೊಂದು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ರೀತಿ ನೀವು ಸ್ಟೆಪ್ಪನ್ನು ಯೂಸ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ನಿಮ್ಮ ಮರಿಬೇಡಿ ಫ್ರೆಂಡ್ಸ್.